ಸ್ಟಾರ್ಟ್. ಸ್ನೇಹಿತರೆ ನಮಸ್ಕಾರ, ನಾನು ಮಲ್ಲಿಕಾರ್ಜುನ ಭಟ್ರಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ. ಸ್ನೇಹಿತರೆ, ನಾವಿವತ್ತು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೃದಯದಲ್ಲಿದ್ದೇವೆ. ಯಾಕೆ ಈ ಹೃದಯ ಅಂತ ಕರೀತೀನಿ ಅಂತಂದ್ರೆ, ನಿಜವಾಗಿ ಇಡೀ ಏನು ರಾಜ್ಯದಲ್ಲಿ ವಿಶೇಷವಾದಂತ ಒಂದು ವಾತಾವರಣ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿದೆ. ಯಾವುದಪ್ಪ ಅಂದ್ರೆ ಅದು ಎರಡು, ಒಂದು ಬಯಲುಸೀಮೆ ವಾತಾವರಣ, ಇನ್ನೊಂದು ಅರೆಮಲೆನಾಡಿನ ವಾತಾವರಣ. ಇವತ್ತು ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಿನಿಂದ ಸುಮಾರು ಈ ಕ್ಷೇತ್ರದಿಂದ 50 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅರೆಮಲೆನಾಡಿನ ವಾತಾವರಣ ಸೃಷ್ಟಿಯಾಗೋದಕ್ಕೆ ಕಾರಣನೇ ಇಲ್ಲಿಯ ಪ್ರಕೃತಿ. ಇಲ್ಲಿಯ ಪ್ರಕೃತಿ ಅಂತಂದ್ರೆ ಬಹುತೇಕವಾಗಿ ಇದನ್ನು ಸಂಪೂರ್ಣವಾಗಿ ಈಗ ಇಡೀ ಚಿಕ್ಕನಾಯಕನಹಳ್ಳಿಯ ಈ ಅರಣ್ಯ ವಲಯವನ್ನು ತೀರ್ಥರಾಮಪುರ ಫಾರೆಸ್ಟ್ ಏರಿಯಾ ಅಂತ ಕರೀತಾರೆ ಒಟ್ಟಾರೆ ಈ ಭಾಗದಲ್ಲಿ. ಇಲ್ಲಿಂದ ಮುಂದಕ್ಕೆ ಹೋದರೆ ಬುಕ್ಕಾಪಟ್ಟಣ ಅರಣ್ಯ ವಲಯ ಒಟ್ಟಾರೆ ಈ ಭಾಗವನ್ನು ಈಗ ಕರೀತಾರೆ. ನಾನೀಗ ಸಮುದ್ರ ಮಟ್ಟದಿಂದ ಸುಮಾರು 2596 ಅಡಿ ಎತ್ತರದಲ್ಲಿ ನಾವಿದ್ದೇವೆ ಈಗ ಪ್ರೆಸೆಂಟ್. ಈಗ ಈ ಭಾಗದಲ್ಲಿ ವಾರ್ಷಿಕ ಸರಾಸರಿ ಮಳೆ 581 ಮಿಲಿಮೀಟರ್ ಮಳೆ, ವಾರ್ಷಿಕ ಸರಾಸರಿ ಮಳೆ ಬೀಳ್ತಕ್ಕಂಥ ಜಾಗದಲ್ಲಿ ನಾನಿದ್ದೇನೆ. ನೋಡ್ಬೋದು ಇಡೀ ಭಾಗ ಯಾವ ಮಲೆನಾಡಿಗೂ ಸಹ ಕಡಿಮೆ ಇಲ್ಲ. ವಿಶೇಷವಾಗಿ ಈ ಬಾರಿ ಮತ್ತು ಹೋದ ಬಾರಿ ಆದಂಥ ಮಳೆಯ ಕಾರಣಕ್ಕಾಗಿ ಏನು ಈ ಕುರುಚಲು ಗುಡ್ಡ ಅಂತ ಕರಿತೀವಿ. ಈ ಭಾಗದಲ್ಲಿ ಅತಿ ಎತ್ತರವಾಗಿ ಬೆಳೀತಕ್ಕಂಥ ಮರ ಗಿಡಗಳು ಯಾವೂ ಬೆಳೆಯಲ್ಲ. ಇಲ್ಲಿ ಕಮರ, ಜಾಲಾರಿ, ತೂಬ್ರೆ ಈ ಥರದ ಅತ್ಯಂತ ಎತ್ತರ ಕಡಿಮೆ ಎತ್ತರ ಬೆಳೀತಕ್ಕಂಥ, ನೋಡಿ ಈ ಥರ ಅತ್ಯಂತ ಕಡಿಮೆ ಎತ್ತರ ಬೆಳೀತಕ್ಕಂಥ ಈ ಬೇಟೆ ಗಿಡ, ಹೀಗೆ ಅತ್ಯಂತ ಕಡಿಮೆ ಎತ್ತರ ಬೆಳೀತಕ್ಕಂಥ ಕಮರ, ಹೀಗೆ ಈ ಮರಗಿಡಗಳು ಮಾತ್ರ ಈ ಭಾಗದಲ್ಲಿ, ಈ ಗುಡ್ಡಗಳಲ್ಲಿ, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಬೆಳೀತವೆ. ಅವುಗಳ ಕಾರಣಕ್ಕಾಗಿನೇ ಇಲ್ಲಿ ಅತ್ಯಂತ ಹಸಿರು ಅಂದರೆ ಮಳೆಯ ಕಾರಣಕ್ಕಾಗಿ ಸತತವಾಗಿ ಮಳೆ ಬಂದು ಈ ಭಾಗ ಹಸಿರಾಗಿದೆ. ನಾವು ಬೆಳಗ್ಗೆ 6:30 ಬಂದು ಇಲ್ಲಿ, ನನ್ನ ಜೊತೆ ನಮ್ಮ ಗುಂಡ ಇದ್ದಾನೆ, ನಮ್ಮ ರವಿ ಇದ್ದಾನೆ, ನಮ್ಮ ವೀರಪ್ಪ ಇದ್ದಾನೆ, ನೋಡಿ ಈ ಮಗು, ಇವನು ಸಹ ಇವತ್ತು ಟ್ರೆಕ್ಕಿಂಗ್ ಬಂದಿದ್ದಾನೆ. ಇದು ಈ ಭಾಗದಲ್ಲಿ ಚಾರಣಕ್ಕೆ ಬರೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಯಾಕೆಂದರೆ ಇಲ್ಲಿ ಅಂಥ ವಿಶೇಷವಾದಂಥ ಒತ್ತಾದ ಕಾಡುಗಳಿಲ್ಲ. ಭಗವಂತನ ದಯೆ, ಎಸ್ ಆರ್ ಹಿರೇಮಠರಂಥ ಹೋರಾಟಗಾರರ ಹೋರಾಟದ ಫಲ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಯಥೇಚ್ಛವಾಗಿ ಎಗ್ಗಿಲ್ಲದೆ ಮಾನ ಮರ್ಯಾದೆ ಗೌರವ ಘನತೆ ಬಿಟ್ಟು ನಡೆದಂತಹ ಗಣಿಗಾರಿಕೆ ತಾತ್ಕಾಲಿಕವಾಗಿ ನಿಂತಿದೆ 2011. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಚಿಕ್ಕನಾಯಕನಹಳ್ಳಿ ಮಣ್ಣು ಕಲಘಟಗಿಲಿ ಹೋಗಿ ಅದು ವ್ಯಾಲ್ಯೂ ಅಡಿಷನ್ ಆಗ್ತಾ ಇತ್ತು, ಅದು ಹೇಳಬಾರ್ದು. ಅಷ್ಟು ಅಸಹ್ಯಕರವಾದಂಥ ಗಣಿಗಾರಿಕೆ ಆದಂಥ ಪರಿಣಾಮ ಈ ಭಾಗದಲ್ಲಿದ್ದಂಥ ಅರೆಮಲೆನಾಡು ನಾಶವಾಗಿತ್ತು, ವಾತಾವರಣ ನಾಶವಾಗಿತ್ತು. ಈಗ ಮಳೆಯ ಕಾರಣಕ್ಕಾಗಿ ಮತ್ತೆ ಅದು ಚೈತನ್ಯವನ್ನು ಪಡ್ಕೊಳ್ತಾ ಇದೆ. ಈಗ ಆಲಿ ನಾನು ನಿಂತಿರೋ ಜಾಗ ಕಂದಕೆರೆ ಹುಬ್ಳಿ ಜಾಣೆಯಾರು ಸರ್ವೆ ನಂಬರ್ 42 ನಾವು ನಿಂತಿದ್ದೀವಿ. ಒಟ್ಟಾರೆ ಇದು 410 ಎಕರೆ 19 ಕುಂಟೆ ಒಂದು ಸರ್ವೆ ನಂಬರ್ ಅರಣ್ಯ. ಈಗ ನಾವು ನಿಂತಿರೋ ಜಾಗ ಆ ಜಾಗದಲ್ಲಿದ್ದೇವೆ. ನೋಡ್ಬೋದು ಅತಿ ಎತ್ತರದ ಗುಡ್ಡ, ಆ ತುದಿಗೂ ಬೇಕಾದರೂ ಹೋಗ್ಬೋದು ಆ ಗುಡ್ಡದ ತುದಿಗೆ. ಒಟ್ಟಾರೆ ಈ ಮದಲಿಂಗನ ಕಣಿವೆಗೆ ತನ್ನದೇ ಆದಂಥ ಇತಿಹಾಸ ಇದೆ. ಒಂದು ರೀತಿಯಲ್ಲಿ ಇಲ್ಲಿಯ ಪ್ರತಿಯೊಂದು ಗುಡ್ಡಕ್ಕೂ ಒಂದೊಂದು ಹೆಸರಿದೆ. ಇದು ಒಂದು ರೀತಿ ಜಾನಪದ ಹಿನ್ನೆಲೆಯ ಗುಡ್ಡ, ಐತಿಹ್ಯ ಇದೆ. ವಿಶೇಷವಾಗಿ ಇಲ್ಲಿ ಬರೋರಿಗೆ ಚಾರಣ ಮಾಡೋದಕ್ಕೆ ಅನುಕೂಲ ಇದೆ. ಆದರೆ ನಾವು ನೋಡ್ತಾ ಬಂದು ಬರೋ ದಾರಿನಲ್ಲಿ ಎಲ್ಲಿಂದರಲ್ಲಿ ಪ್ಲಾಸ್ಟಿಕ್ಕು, ಎಣ್ಣೆ, ಗುಡ್ತ, ಒಂಥರ ಅಸಹ್ಯವಾಗಿದೆ. ಇಲ್ಲಿ ಇಲ್ಲಿ ಬರೋ ಜಾಗನ ಬರಬೇಕಾದ್ರೆ ಅಟ್ಲೀಸ್ಟ್ ಬರ್ತಾರ, ತೊಗೊಂಡು ಹೋಗ್ಬೇಕಾದ್ರೆ ವಾಪಸ್ ಅವ್ರು ತೊಗೊಂಡು ಹೋಗ್ತಾ ಇಲ್ಲ. ಇಲ್ಲೇ ಪ್ಲಾಸ್ಟಿಕ್ ಬಾಟ್ಲುಗಳು, ಕವರ್ಗಳು, ಲೋಟ ಎಲ್ಲ ಇಲ್ಲೇ ಬಿಸಾಕಿದ್ದಾರೆ. ಅದೇನಾಗಿದೆಯೋ ಗೊತ್ತಿಲ್ಲ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತಕ್ಕೆ ಅದು ಯಾವಾಗ ಆ ಲಕ್ವಾ ಹೊಡೆದಿರೋದು, ಯಾವಾಗ ಹುಷಾರಾಗ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಇಡೀ ಚಿಕ್ಕನಾಯಕನಹಳ್ಳಿ ಆಡಳಿತ ಕಳೆದ 50 ವರ್ಷಗಳಿಂದ ಒಂದು ರೀತಿ ಲಕ್ವಾ ಹೊಡೆದಿದೆ, ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ. ಯಾವುದೇ ಅಧಿಕಾರಿ ಬರಲಿ ಅವರು ಅವರು ಜಡತ್ವಕ್ಕೆ ಜಾರ್ತಾ ಇದ್ದಾರೆ, ಕ್ರಿಯಾಶೀಲವಾಗಿ ಕೆಲಸ ಮಾಡಲ್ಲ. ಇಂಥ
ಅದ್ಭುತವಾದಂಥ ಪ್ರಕೃತಿ ಹಾಳಾಗ್ತಾ ಇದೆ. ಹಾಳಾಗ್ತಕ್ಕಂಥ ಪ್ರಕೃತಿಯನ್ನು ಉಳಿಸಿದ್ರೆ ಅಟ್ಲೀಸ್ಟ್ ನೋಡಿ ನಮ್ಮ ತಾತ ಮುತ್ತಾತ ಅಂದರು ಭಾಳ ಅದ್ಭುತವಾದಂಥ ಈ ಪ್ರಕೃತಿಯನ್ನು ನಮಗೆ ಬಿಟ್ಟೋಗಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಎಂಥದ್ದು ಬಿಟ್ಟೋಗ್ತೀವಿ ಅಂತಂದರೆ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಕ್ಕಂಥ ಪ್ರಕೃತಿಯನ್ನು ನಾಶ ಮಾಡಿ ಒಂದು ಇಡೀ ವಾತಾವರಣನೇ ನಾಶ ಮಾಡಿ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬಿಟ್ಟೋಗ್ತಕ್ಕಂಥ ಕರ್ಮ ನಮಗೆ ಬಂದಿದೆ. ಅದಕ್ಕೆ ಕಾರಣ ಇಲ್ಲಿಯ ನಿಜವಾದಂಥ ನಿಷ್ಫಲವಾದಂಥ ರಾಜಕೀಯ ಇಚ್ಛಾಶಕ್ತಿ, ಅಯೋಗ್ಯರು, ನೀಚರು, ಲುಚ್ಚಾಗಳು, ಲಫಂಗರು ಈ ವ್ಯವಸ್ಥೆಯನ್ನು ಆಡಳಿತ ಮಾಡೋಕ್ಕೆ ಬಂದಾಗ ಇಂದು ಈ ರೀತಿ ಪ್ರಕೃತಿಯ ಮೇಲೆ ಅತ್ಯಾಚಾರ ಆಗಿ ಇಂದು ಇಡೀ ವಾತಾವರಣನೇ ನಾಶ ಆಗುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಚಿಕ್ಕನಾಯಕನಹಳ್ಳಿ ತಾಲೂಕು. ಅಭಿವೃದ್ಧಿಯಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಅಭಿವೃದ್ಧಿಯಲ್ಲಿ ಹಿಂದುಳಿದ ತಾಲೂಕಿಗೆ ಸೇರಿಸೋ ಅಂಥ ಮಟ್ಟಕ್ಕೆ ಈ ತಾಲೂಕನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಅವರು ಅವ್ರ ಪಾಡಿಗೆ ಅವ್ರು ಆಡಳಿತ ಮಾಡ್ಕೊಂಡೋಗಿದ್ರೆ ಏನೂ ಆಗ್ತಿರಲ್ಲ. ಅವ್ರ ಕಣ್ಣು ಕಾಗೆ ಕಣ್ಣು ಈ ತಾಲೂಕಿನ ಪರಿಸರದ ಮೇಲೆ ಬಿದ್ದಂಥ ಕಾರಣಕ್ಕಾಗಿ ಇಲ್ಲಿ ಅಕ್ರಮವಾದಂಥ ಗಣಿಗಾರಿಕೆ ನಡೆದಿದೆ. ಅತ್ಯಂತ ಯಥೇಚ್ಛವಾದಂಥ ಈ ತಾಲೂಕು ಪ್ರಾಕೃತಿಕ ಸಂಪನ್ಮೂಲಗಳು ಯಥೇಚ್ಛವಾಗಿರ್ತಕ್ಕಂಥ ತಾಲೂಕನ್ನು ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ರೆ ನಿಜವಾಗೂ ಒಳ್ಳೆ ಅರಣ್ಯ ಬೆಳೀತದೆ. ಈ ಭಾಗದ ಪರಿಸರ ಉಳ್ಕೊಳ್ಳುತ್ತೆ, ಸಸ್ಯ ಸಂಕುಲ ಉಳ್ಕೊಳ್ಳುತ್ತೆ. ಮತ್ತೊಮ್ಮೆ ಈ ಭಾಗಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ನೀವು ತರ್ತಕ್ಕಂಥ ಪ್ಲಾಸ್ಟಿಕ್ ಇರ್ಬೋದು, ಬಾಟ್ಲುಗಳಿರ್ಬೋದು, ಲೋಟಗಳಿರ್ಬೋದು, ಏನಿದೆ ದಯಮಾಡಿ ನೀವು ನಿಮ್ಮ ಬ್ಯಾಗ್ ತಗೊಂಬಂದು ಅದರಲ್ಲೇ ವಾಪಸ್ ತಗೊಂಡೋಗ್ಬಿಡ್ರಪ್ಪ, ಈ ಭಾಗದಲ್ಲಿ ಮಾತ್ರ ತಂದು ಹಾಕಕ್ಕೆ ಹೋಗ್ಬೇಡಿ. ಯಾಕೆಂದರೆ ಎಲ್ಲಿ ನೋಡಿದ್ರೆ ಅಲ್ಲಿ ಅಸಹ್ಯವಾಗಿದೆ. ಅರಣ್ಯ ಇಲಾಖೆಯವರು ಈ ಭಾಗಕ್ಕೆ ಬರೋದ್ರ ಮೇಲೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಗಮನ ಇಟ್ಟು ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ಗಮನಿಸಿದ್ರೆ ಒಳ್ಳೆಯದು. ನಮ್ಮ ಹುಡುಗರು ಹೇಳ್ತಾ ಇದ್ದು ಯಾರೋ ಪಾಪ ರಾತ್ರೆಲ್ಲ ಬಂದು ಇಲ್ಲೇ ಉಳ್ಕೊಂಡು ಟೆಂಟ್ ಹಾಕಿದ್ರು ಅಂತ. ಇವೆಲ್ಲ ಇದೊಂದು ಸಂರಕ್ಷಿತ